ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ನೀವು ನಮಗೆ ಮಲತಾಯಿ ಧೋರಣೆ ತೋರುತ್ತಿದ್ದೀರಾ ಅನ್ನುವ ಎಲ್ಲ ಹೋರಾಟ ಉತ್ತರ ಕರ್ನಾಟಕದ ಮಂದಿ. ಮೊನ್ನೆ ಕೂಡ ಅವರು ಪ್ರತ್ಯೇಕ ರಾಜ್ಯ ಅಂತ ಪ್ರಾರಂಭದಲ್ಲಿ ತದನಂತರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ರು. ಇದನ್ನು ಸಾಲು ಮಾಡೋ ನಿಟ್ಟಿನಲ್ಲಿ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾಸ್ಟರ್ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಉತ್ತರ ದಕ್ಷಿಣ ವಿವಾದ ತಣ್ಣಗಾಕ್ಸೋದಕ್ಕೆ ಮಹತ್ವದ ಹುದ್ದೆಗಳ ನೇಮಕಾತಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ಉತ್ತರಕ್ಕೊಬ್ಬರು, ದಕ್ಷಿಣಕ್ಕೊಬ್ಬರು ರಾಜಕೀಯ ಕಾರ್ಯದರ್ಶಿ ನೇಮಕ ಮಾಡೋದಕ್ಕೆ ಸಿ ಎಂ ಪ್ಲಾನ್ ಮಾಡ್ತಿದ್ದಾರಂತೆ. ಉತ್ತರಕ್ಕೆ ಮಾಜಿ ಶಾಸಕ ಕೋನರೆಡ್ಡಿ, ದಕ್ಷಿಣಕ್ಕೆ ಪರಿಷತ್ನ ಸದಸ್ಯ ಸರ್ವಣ ನೇಮಕಕ್ಕೆ ತೀರ್ಮಾನ ಮಾಡ್ತಿದ್ದಾರಂತೆ. ಎರಡೂ ಭಾಗದ ಸಮಸ್ಯೆ ಬಗೆಹರಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅವರ ಅನಿಸಿಕೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಸುಖೇಶ್. ಇಸ್ ದಟ್ ಎ ಗುಡ್ ಪ್ಲಾನ್? ಅಂದರೆ ಮುಖ್ಯಮಂತ್ರಿಗಳು ಒಂದು ನಿಲುವನ್ನು ತೆಗೆದುಕೊಳ್ತಿರೋದು, ಒಂದಷ್ಟು ಈ ಜಟಿಲತೆಯನ್ನು ಸಾಲ್ವ್ ಮಾಡ್ಬೋದು, ಇದಕ್ಕೊಂದು ಉತ್ತರ ಸಿಗುತ್ತೆ ಅಂತ ಅನಿಸುತ್ತೆ ಈ ಮೂಲಕ ನಿಮಗೆ? ಖಂಡಿತ ಹರೀಶ್, ಯಾಕಂತಂದ್ರೆ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಒಂದು ರಾಜಕೀಯ ಕಾರ್ಯದರ್ಶಿಗಳ ಆಯ್ಕೆ ಒಂದು ಈ ಕ್ಷಣದಲ್ಲಿ ಆಗೋಗ್ಬೇಕಿತ್ತು, ಆದ್ರೆ ಸ್ವಲ್ಪ ತಡ ಆಗಿರೋದು. ಆಯ್ಕೆಯ ಸಂದರ್ಭದಲ್ಲಿ ಇಬ್ಬರನ್ನು ಆಯ್ಕೆ ಮಾಡುವಂತಹ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ ಅನ್ನೋದು ಉತ್ತರ ಕರ್ನಾಟಕದ ಪ್ರಾತಿನಿಧ್ಯ ಒಂದು ಕೊಟ್ಟು, ಹಾಗೆ ದಕ್ಷಿಣದಕ್ಕೂ ಒಬ್ರು ಅಂತ. ಬಹುತೇಕ ಈಗ ಅಂತಿಮವಾಗಿರುವಂಥದ್ದು ಮುಖ್ಯಮಂತ್ರಿಗಳು ಮತ್ತು ದೇವೇಗೌಡರು ಇಬ್ರು ಕೂಡ ಚರ್ಚೆ ಮಾಡಿ ಅಂತಿಮಪಡಿಸಿಕೊಂಡಿರುವಂತಹ ವಿಚಾರ ಏನು ಅಂತಂದ್ರೆ, ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ಮಾಜಿ ಶಾಸಕ ಕೋನರೆಡ್ಡಿ ಅವರನ್ನ ಹಾಗೂ ದಕ್ಷಿಣದ ಕಡೆಗೆ ಪರಿಷತ್ ಸದಸ್ಯ ಸರವಣ ಅವರನ್ನ ಬಹುತೇಕ ಆಯ್ಕೆ ಖಚಿತ ಅಂತ ಹೇಳಲಾಗ್ತಿದೆ. ಅದೇ ರೀತಿಯಲ್ಲಿ ಸಂಸದೀಯ ಕಾರ್ಯದರ್ಶಿ ಹುದ್ದೆಗಳು ಕೂಡ ನಾಲ್ಕು ಸ್ಥಾನಗಳು ಏನೋ ಜೆ ಡಿ ಎಸ್ಗೆ ಸಿಗ್ತಾ ಇದೆ. ಅದರಲ್ಲಿ ಮೂರಕ್ಕೆ ಈಗಾಗಲೇ ಬಹುತೇಕ ಹೆಸರನ್ನ ಅಂತಿಮಪಡಿಸಲಾಗಿದೆ. ಅದು ವೈಎಸ್ವಿ ದತ್ತಾ ಅವರು ಮತ್ತು ರೇವುನಾಯ್ಕ ಬೆಳಮಗಿ ಅವರು ಹಾಗೂ ಜಫರುಲ್ಲಾ ಖಾನ್ ಅವರು ಬಹುತೇಕ ಸಂಸದೀಯ ಕಾರ್ಯದರ್ಶಿ ಹುದ್ದೆಗಳು ಕೂಡ ಆಯ್ಕೆ ಆಗುವಂಥದ್ದು ಖಚಿತವಾಗಿದೆ. ಹಾಗಾಗಿ ಈ ರೀತಿಯ ಆಯ್ಕೆಗಳನ್ನೆಲ್ಲ ಮಾಡಿಕೊಳ್ಳುವ ಮುಖಾಂತರವಾಗಿ ಜಾತಿವಾರು ಮತ್ತು ಪ್ರದೇಶವಾರು ಒಂದು ಆದ್ಯತೆಗಳನ್ನ ಕೊಟ್ಟು ಆದಷ್ಟು ಸಿದ್ಧತೆಗಳನ್ನ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳುವಂತ ಒಂದು ಪ್ರಯತ್ನದ ಭಾಗವಾಗಿ ಈ ಒಂದು ನೇಮಕಾತಿ ಈಗಾಗಲೇ ಮುಂದಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥ ಹರೀಶ್. ಓಕೆ, ಬಟ್ ಇದಕ್ಕೆ ಬೇರೆ ಬೇರೆ ಸಮುದಾಯದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೇನೆ ಮುಸ್ಲಿಮು, ಲಂಬಾಣಿ, ಬ್ರಾಹ್ಮಣ ಸಮುದಾಯ ಈ ಹುದ್ದೆಗಳೆಲ್ಲ ಏನು ಸುಖೇಶ್? ಖಂಡಿತ ಹೌದು. ಅಂದ್ರೆ ಸಂಸದೀಯ ಕಾರ್ಯದರ್ಶಿ ಹುದ್ದೆಗಳು, ಯಾಕಂದ್ರೆ ಜೆ ಡಿ ಎಸ್ ಪಾಲಿಗೆ ನಾಲ್ಕು ಸಂಸದೀಯ ಕಾರ್ಯದರ್ಶಿ ಹುದ್ದೆಗಳು ಇವೆ. ಇನ್ನೊಬ್ಬರನ್ನ ಯಾರನ್ನು ಅನ್ನುವಂಥದ್ನ ಆಯ್ಕೆ ಮಾಡಬೇಕಾಗಿದೆ. ಇರತಕ್ಕಂಥ ನಾಲ್ಕರಲ್ಲಿ ಮೂರಕ್ಕೆ ಈಗಾಗಲೇ ನಿರ್ಧಾರ ಮಾಡಿರೋ ಪ್ರಕಾರ ಒಂದು ಅಲ್ಪಸಂಖ್ಯಾತ ಕೋಟದಲ್ಲಿ ಜಫರುಲ್ಲಾ ಖಾನ್ ಅವರಿಗೆ ಕೊಡಬೇಕೆನ್ನುವುದು, ಮತ್ತು ಬ್ರಾಹ್ಮಣ ಕೋಟವನ್ನ ವೈಎಸ್ವಿ ದತ್ತಾ ಅವರಿಗೆ ಕೊಡಬೇಕು ಅನ್ನುವಂಥದ್ದು. ಅದೇ ರೀತಿ ಲಂಬಾಣಿ ಸಮುದಾಯಕ್ಕೆ ಸೇರಿದಂಥ ರೇವುನಾಯ್ಕ ಬೆಳಮಗಿ ಅವರು ಬಿಜೆಪಿಯಿಂದ ಕಳೆದ ಚುನಾವಣಾ ಸಂದರ್ಭದಲ್ಲಿ ವಲಸೆ ಬಂದಂಥವರು, ಆ ಒಂದು ಪ್ರಾಂತ್ಯದಲ್ಲಿ ಪ್ರಬಲವಾಗಿರ್ತಕ್ಕಂಥ ನಾಯಕರಾಗಿರೋದ್ರಿಂದ ಅವರನ್ನ ಒಂದು ನೇಮಕ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ, ಅಂದ್ರೆ ಜಾತಿ ಸಮೀಕರಣ ಮತ್ತು ಪ್ರದೇಶವಾರು ಎರಡು ಸಮಾನತೆ ಕಾಪಾಡಿಕೊಳ್ಳುವಂತ ಒಂದು ಪ್ರಯತ್ನ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಸುಖೇಶ್, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ.